ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಎರಡನೇ ಟೆಸ್ಟಲ್ಲಿ ವಿರಾಟ್ ಕೊಹ್ಲಿ ಅವರಿಲ್ಲ. ಆದರೆ ಇಲ್ಲಿ ವಿರಾಟ್ ಕೊಹ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಸೌತ್ ಆಫ್ರಿಕಾ ಒಂದು ಡಗೌಟ್ಗೆ ಹೋಗ್ತಾ ಇದ್ದಾರೆ ಅವರು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವೀಕ್ಷಕರೇ, ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನ್ನೆ ಇಂಡಿಯಾ ವರ್ಸಸ್ ಒಂದು ಸೆಕೆಂಡ್ ಟೆಸ್ಟ್ ಮ್ಯಾಚ್ ಶುರು ಆಯಿತು, ಎರಡು ದಿವಸ ಕಂಪ್ಲೀಟ್ ಆಗಿದೆ. ನಿನ್ನೆ ವಿರಾಟ್ ಕೊಹ್ಲಿ ಏನಪ್ಪ ಮಾಡಿಬಿಟ್ರು ಅಂದರೆ, ಸಡನ್ ಆಗಿ ಸೌತ್ ಆಫ್ರಿಕಾ ಡಗೌಟ್ಗೆ ಹೋಗ್ಬಿಡೋದು. ಆ ಪ್ಲೇಯರ್ಸ್ಗಳೆಲ್ಲ ಕುತ್ಕೊಂಡಿದ್ರು ಸೌತ್ ಆಫ್ರಿಕಾ ಡಗೌಟ್ಗೆ ಹೋಗ್ಬಿಟ್ಟು ವಿರಾಟ್ ಕೊಹ್ಲಿ ಏನು ಮಾತಾಡ್ತಾರೆ, ಯಾವ ಜೊತೆ ಮಾತಾಡ್ತಾರೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಇದು ಆ್ಯಕ್ಚುಲಿ ಉತ್ತಮ ನಾಯಕ ಮಾಡುವ ಕೆಲಸನೇ. ಯಾಕಪ್ಪ ಅಂದರೆ ಅವ್ರು ಇಂಜುರಿ ಆಗಿರೋದ್ರಿಂದ ಅವರು ರೆಸ್ಟಲ್ಲಿದ್ದಾರೆ. ನೋಡ್ಬೋದು ವಿರಾಟ್ ಕೊಹ್ಲಿ ಸೌತ್ ಆಫ್ರಿಕಾ ಡಗೌಟ್ಗೆ ಹೋಗ್ಬಿಟ್ಟು ಕೈ ಕಟ್ಕೊಂಡು ಮಾತಾಡ್ತಾ ಇದ್ದಾರೆ. ಯಾರ ಹತ್ರ ಮಾತಾಡ್ತಾರಪ್ಪ ಅಂದರೆ ಕೋಚ್ ಹತ್ರ ಮಾತಾಡ್ತಾರಂಥದ್ದು ಏನು ಮಾತಾಡಿದ್ರಪ್ಪ ಅಂದರೆ ಕಂಪ್ಲೀಟ್ ಕ್ಲಿಯರಾಗಿ ಅವ್ರು ಹೇಳಿದ್ದಾರೆ ಏನು ಮಾಡ್ತಾಯಿದ್ದಾರೆ, ಏನು ಸಮಾಚಾರ, ಹೆಂಗೆ ನಡೀತಿದೆ, ನಿಮ್ಮದು ಪ್ರಿಪ್ರೇಷನ್ಸ್ ಎಲ್ಲ ಕೂಡ ಮಾತಾಡಿದ್ದಾರೆ. ಇದು ಒಬ್ಬ ಉತ್ತಮವಾದ ನಾಯಕ ಮಾಡುವ ಕೆಲಸ. ಯಾಕಪ್ಪ ಅಂದರೆ ಬೇರೆ ಟೀಮ್ ಡಗೌಟ್ಗೆ ಏನಕ್ಕಪ್ಪ ನಾನು ಹೋಗಬೇಕು ಅಂತ ತಿಳ್ಕೊಂಡಿರ್ತಾರೆ. ಆದರೆ ಇಲ್ಲಿ ವಿರಾಟ್ ಕೊಹ್ಲಿ ಅಭಿಮಾನಿಗಳ ಮೆಚ್ಚುಗೆ ಪಡೆದಿದ್ದಾರೆ ಅಂತ ಅನ್ಬೋದು. ಈ ಥರ ಕೆಲಸ ಎಲ್ಲ ಮಾಡ್ತಾರೆ. ಪ್ಲಸ್ ಒಂದು ಚಿಟ್ಚಾಟ್ ಕೂಡ ಮಾಡಿದ್ದಾರೆ, ಏನು ಹಿಂಗೆ ಯಾವ ರೀತಿ ನಡೀತಿದೆ, ಪ್ಲಸ್ ಇಲ್ಲಿರೋ ವೆದರ್ ಕಂಡೀಷನ್ ಹೇಗೆ ಎಲ್ಲ ಕೂಡ ಒಂದು ವಿವರವಾಗಿ ಕೇಳಿದ್ದಾರೆ. ಇದು ವಿರಾಟ್ ಕೊಹ್ಲಿ, ಇದು ನಮ್ಮ ಕೊಹ್ಲಿ ಫಾರ್ ಯು ಅಂತ ಹೇಳ್ಬೋದು. ಸದ್ಯಕ್ಕೆ ಸೌತ್ ಆಫ್ರಿಕಾ ತಂಡ ಇದೀಗ ಒಂದು ಬೌಲಿಂಗ್ ಮಾಡ್ತಿದ್ದಾರೆ. ಇಂಡಿಯಾ ವಿಕೆಟ್ ಯಾವ ರೀತಿ ತೆಗಿತಾರೆ ಅಂತ ನನಗೂ ಕೂಡ ಗೊತ್ತಿಲ್ಲ. ನೋಡಬೇಕು ಹೆಂಗೆ ತೆಗಿತಾರೆ ಅಂತ ವಿಕೆಟ್ಸು. ನೀವು ನಮ್ಮ ಚಾನಲ್ನ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ತಿದ್ದಾರೆ ವೀಕ್ಷಕರೇ, ಈ ಕೂಡಲೇ ಫಾಲೋ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.